ಆಕ್ಸಿಡೆಂಟ್ ಮಾಡಿ ಲಕ್ಷ ದಂಡ ಹತ್ತು ವರ್ಷ ಜೈಲು ಇದು ಯಾವ ತರ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೋಪ ಇದೆ ಗೊತ್ತಾಗ್ತಾ ಇಲ್ಲ ನನಗೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಆ ವ್ಯಕ್ತಿನ ಅವ್ರ ಹಾಸ್ಪಿಟ್ಲ ಕರ್ಕೊಂಡೋಗಿ ಸೇರಿಸಬೇಕಾದ್ರೆ ಉಳಿದಿರೋ ಜನಗಳಲ್ಲಿ ಜನ ಸೇರಿತರ ಬಿಡ್ತಾರ ಆ ಡ್ರೈವರ್ ಗಾಡಿ ಆಕ್ಸಿಡೆಂಟ್ ಆದ್ರೆ ಆರ್ಟಿಒದಲ್ಲಿ ಡಿ ಎಲ್ ಎಲ್ ಬ್ಯಾಡ್ಜ್ ತೆಗೆದು ಬಿಡ್ತಾ ಇದಾರೆ ಇನ್ಶೂರೆನ್ಸ್ ಆಫೀಸ್ ಬದಲು ಏನಾಗುತ್ತೆ ಬ್ಯಾಡ್ಜ್ ಇದ್ರೆ ಮತ್ತೆ ಇನ್ಶೂರೆನ್ಸ್ ಕೊಡೋದ್ರೆ ಕ್ಲೈಮ್ ಅಂತ ಹೇಳ್ತಾ ಇದಾರೆ ಈ ಅಮಿಷಾ ಏನ್ ಮಾಡಿದ್ದಾರೆ ರೂಲ್ಸ್ ಈ ಆಕ್ಸಿಡೆಂಟ್ ಮಾಡಿ ಹಿಟ್ ಅಂಡ್ ಡ್ರೈವರ್ ಏನ್ ಮಾಡ್ತಾರೋ ಗಾಡಿ ನಿಲ್ಲಿಸಲೇ ಹೋದರೆ ಹತ್ತು ಲಕ್ಷ ದಂಡ ಹತ್ತು ವರ್ಷ ಜೈಲು ಏನಾದರೂ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಐದು ವರ್ಷ ಸಜಾ ಐದು ಲಕ್ಷ ದಂಡ ಅಂತ ಇದೆ ಇದು ಯಾವ ಥರ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ಇದು ಅವ್ರಿಗೇನು ನಮ್ಮ ಮೇಲೆ ಕೋಪ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಡ್ರೈವರ್ ಇಲ್ಲ ಅಂತೇಳಿದ್ರೆ ಯಾವುದೇ ರೀತಿ ಯಾವುದು ಕೆಲಸ ಆಗೋಲ್ಲ ಎಲ್ಲೂ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು ಎರಡನೇದಾಗಿ ಏನಂತ ಹೇಳಿದ್ರೆ ನಮಗೆ ಮೈಸೂರು ಬಂದು ಪ್ರವಾಸ ತಾಣ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಪರ್ಮಿಷನ್ ಬೇಕು ಗಾಡಿ ದಿನ ದಿನ ಹೆಚ್ಚಿಗೆ ಆಗ್ತಾಯಿದೆ ರೂಟೂ ತುಂಬ ದೊಡ್ಡದಾಗ್ತಾ ಇದೆ ಎರಡನೇದು ರ್ಯಾಪಿಡೋ ಓಲಾ ಊಬರ್ ಬೈಕ್ಗಳು ತುಂಬ ಜಾಸ್ತಿ ಆಗಿದೆ ಅವುಗಳನ್ನು ದಯವಿಟ್ಟು ಅವರು ನಿಲ್ಲಿಸ್ಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಹಾಗೆ ಹೊರಗಡೆ ಬೆಂಗಳೂರಿಂದ ಕೇರಳದಿಂದ ಗಾಡಿಗಳು ತುಂಬ ಜಾಸ್ತಿ ಆಗಿದೆ ಪರ್ಮಿಟ್ಗಳು ಓಪನ್ ಪರ್ಮಿಟ್ ನಮಗೆ ಬೇಡ ಡಿ ಎಲ್ ಪರ್ಮಿಟ್ ಮೈಸೂರಲ್ಲಿರೋವಂಥವ್ರದ್ದು ಡಿ ಎಲ್ ಪರ್ಮಿಟ್ ಮೇಲೆ ಗಾಡಿ ಕೊಡಲಿ ಗಾಡಿ ಆ್ಯಕ್ಸಿಡೆಂಟ್ ಆದರೆ ಇವಾಗ ಪರ್ಮಿ ಇದು ಡಿ ಎಲ್ ಎಲ್ ಬ್ಯಾಡ್ಜೆ ತೆಗೆದು ಇದ್ದಾರೆ ಆರ್ ಟಿ ಓದಲ್ಲಿ ಡಿ ಎಲ್ ಬ್ಯಾಡ್ಜೆ ತೆಗೆದುಬಿಡ್ತಾ ಇದ್ದಾರೆ ಇನ್ಶೂರೆನ್ಸ್ ಆಫೀಸ್ಗೆ ಹೋದ್ರೆ ಏನಾಗುತ್ತೆ ಬ್ಯಾಡ್ಜ್ ಇದ್ದರೆ ಮಾತ್ರ ಡಿ ಎಲ್ ಲೈಸೆನ್ ಇದು ಇನ್ಶೂರೆನ್ಸ್ ಕೊಡೋದಂತ ಕ್ಲೇಮ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಇವಾಗ ಆಯಿತು ಕೇಂದ್ರ ಸರ್ಕಾರ ಇವಾಗ ಹೇಳಿದೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಅಂತ ಯಾವ ಥರ ಕ್ಲೈಮ್ ಮಾಡ್ತಾರೆ ಆ ಕ್ಲೈಮಿಂದ ಅಂದರೆ ಆ ಥರ ಎಲ್ಲ ಹೇಳ್ತಾ ಇಲ್ಲ ಡ್ರೈವರ್ ಕೈಯಿಂದ ಕೊಡಬೇಕಾಗಿರೋವಂಥದ್ದು ಹತ್ತು ಲಕ್ಷ ದುಡ್ಡು ಹತ್ತು ವರ್ಷ ಸಜಾ ಅಂದರೆ ಅವ್ರ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋಬೇಕು ಆ್ಯಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಆ ವ್ಯಕ್ತಿನ ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಬೇಕಾದ್ರೆ ಉಳಿದಿರೋ ಜನಗಳಲ್ಲಿ ಏನು ಜನ ಸೇರಿರ್ತಾರೆ ಬಿಡ್ತಾರೆ ಆ ಡ್ರೈವರ್ನ ಆ ಡ್ರೈವರ್ಗೆ ಏನು ಪರಿಹಾರ ಆಗಾರೆ ಅವ್ರ ಮನೆಯವ್ರಿಗೆ ಏನು ಪರಿಹಾರ ಕೊಡುತ್ತೆ ಈ ಸರ್ಕಾರ ಡ್ರೈವರ್ ಜೀವನ ಜೀವ ಓಟೋದ್ರೆ ಏನು ಕೊಡುತ್ತೆ ಪರಿಹಾರ ಇದಕ್ಕೆ ಸರ್ಕಾರನಂತಲೇ ಬದ್ ಜಾ ಕೊಡಬೇಕು ಕೊಡಬೇಕು ಚಾಲಕರನ್ನದೇ ಅವರು ಮರ್ತು ಬಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾಗಿ ಚಾಲಕರ ಮೇಲೆ ಅಭಿಮಾನವೂ ಇಲ್ಲ ಗೌರವವೂ ಇಲ್ಲ ಮತ್ತು ಕೆಲವೊಂದು ವಿಚಾರಗಳು ಹೇಳೋದಕ್ಕೆ ಸಪೋರ್ಟಿಂಗು ಪೊಲೀಸ್ ಸಪೋರ್ಟಿಂಗೂ ಇದೆ ನಮಗೆ ಸಪೋರ್ಟಿಂಗ್ ಇಲ್ದರದ್ದು ಇದೆ ಎರಡೂ ಹೇಳೋದಕ್ಕೆ ಆಗ್ತಾ ಇಲ್ಲ ಆದರೆ ಸರ್ಕಾರ ನಮ್ಮ ಚಾಲಕರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮುಂದಕ್ಕೆ ಸರ್ಕಾರನೂ ಚೆನ್ನಾಗಿರುತ್ತೆ ಯಾಕಂದರೆ ಚಾಲಕರದೇ ಓಟ್ ಎಷ್ಟೋ ಇದೆ ಅದನ್ನು ತಿಳ್ಕೋಬೇಕು ಸರ್ಕಾರ ಯಾಕಂದ್ರೆ ಬೇರೆ ಬರೀ ವಿ ಐ ಪಿ ವಿ ಐ ಪಿ ಅವರ ಓಟ್ ಹಾಕಿ ಗೆಲ್ತಾ ಇಲ್ಲ ನಾವೆಲ್ಲ ಚಾಲಕರೆಲ್ಲ ನಾವು ಏನು ಸೇವೆ ಮಾಡ್ತೀವಿ ನಮ್ಮ ಮನೆಯವ್ರದ್ದು ನಮ್ಮೆಲ್ಲ ಓಟ್ ಹಾಕ್ತೀವಲ್ಲ ಅದರಿಂದ ಗೆಲ್ತಾ ಇರೋದು ಅದನ್ನ ಯೋಚನೆ ಮಾಡ್ಬೇಕು ಸರ್ಕಾರನು